ಅಲೋಕ್ ವರ್ಮಾ ಮತ್ತೆ ಸಿಬಿಐ ನಿರ್ದೇಶಕ ಅಂತ ಸುಪ್ರೀಂ ಕೋರ್ಟ್ ಕೇಂದ್ರದ ಆದೇಶವನ್ನ ರದ್ದು ಮಾಡಿ ಮಹತ್ವದ ತೀರ್ಪನ್ನ ಇವತ್ತು ಪ್ರಕಟ ಮಾಡಿದೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಭಾರಿ ಮುಖಭಂಗ ಈ ಪ್ರಕರಣದಲ್ಲಿ ಆಗಿದೆ. ಈ ಹಿಂದೆ ಅಲೋಕ್ ವರ್ಮಾ ಅವರನ್ನ ಕಡ್ಡಾಯ ರಜೆ ಮೇಲೆ ಕೇಂದ್ರ ಸರ್ಕಾರ ಕಳಿಸ್ಕೊಟ್ಟಿತ್ತು. ಅದು ರಾಷ್ಟ್ರಾದ್ಯಂತ ಭಾರಿ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದೀಗ ಕೇಂದ್ರದ ಆದೇಶವನ್ನ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಮತ್ತೆ ಸಿಬಿಐ ನಿರ್ದೇಶಕರಾಗಿ ಅಲೋಕ್ ವರ್ಮಾ ಅವರನ್ನೇ ಸುಪ್ರೀಂ ಕೋರ್ಟ್ ನೇಮಿಸುವ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಭಾರಿ ಮುಖಭಂಗವಾಗಿದೆ. ಅಲೋಕ್ ವರ್ಮಾ ಅಧಿಕಾರನ ಕಿತ್ತುಕೊಳ್ಳೋಕೆ ಸಾಧ್ಯ ಇಲ್ಲ, ಅಲೋಕ್ ವರ್ಮಾ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಅಧಿಕಾರವನ್ನ ಕಿತ್ತುಕೊಂಡಿತ್ತು ಕೇಂದ್ರ, ಕಡ್ಡಾಯ ರಜೆ ಮೇಲೆಗೆ ಕಳಿಸಿತ್ತು. ಆದರೆ ಇದೀಗ ಕೇಂದ್ರ ಕೇಂದ್ರದ ಆದೇಶವನ್ನ ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಸಿಬಿಐ ನಿರ್ದೇಶಕರಾಗಿ ಮತ್ತೆ ಅಲೋಕ್ ವರ್ಮಾ ಅವರೇ ಕಂಟಿನ್ಯೂ ಆಗಬೇಕು ಅಂತ ಕೇಂದ್ರ ಸರ್ಕಾರ ಏನ್ ಆದೇಶವನ್ನ ಕೊಟ್ಟಿತ್ತು ಅದನ್ನ ರದ್ದು ಮಾಡಿದೆ. ಇದೀಗ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಡುವ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ಭಾರಿ ಮುಖಭಂಗವನ್ನ ಉಂಟು ಮಾಡಿದೆ. ಅಕ್ಟೋಬರ್ 23ನೇ ತಾರೀಕು ಕೇಂದ್ರ ಒಂದು ಅಧಿಸೂಚನೆಯನ್ನ ಹೊರಡಿಸಿತ್ತು. ಆ ಅಧಿಸೂಚನೆಯನ್ನ ಇದೀಗ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಅಲೋಕ್ರನ್ನ ರಜೆ ಮೇಲೆ ಕಳಿಸಿದ್ದು ತಪ್ಪು ಅಂತ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಹೇಳಿದೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಕೇಂದ್ರ ಸರ್ಕಾರಕ್ಕೆ ತೀವ್ರ ರೀತಿಯಲ್ಲಿ ಹಿನ್ನಡೆ ಆಗಿದೆ. ಇದೇ ವಿಚಾರವನ್ನ ಕಾಂಗ್ರೆಸ್ ಕೂಡ ದೊಡ್ಡ ಇಶ್ಯೂ ಮಾಡಿತ್ತು. ಯಾವ ರೀತಿಯಾಗಿ ಸಿಬಿಐನ ತನ್ನ ಕಂಟ್ರೋಲ್ಗೆ ತಗೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಹುನ್ನಾರವನ್ನ ಮಾಡ್ತಾ ಇದೆ ಅನ್ನೋ ಒಂದು ಆರೋಪವನ್ನ ಕೂಡ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಹಾಗಾದ್ರೆ ಸುಪ್ರೀಂ ಆದೇಶದಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಧರಣೇಶ್. ಧರಣೇಶ್, ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂನ ಈ ಆದೇಶ ಸಾಕಷ್ಟು ಮುಜುಗರವನ್ನ ತರಿಸಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ತನ್ನ ಆದೇಶದಲ್ಲಿ ಏನೆಲ್ಲ ಹೇಳಿದೆ, ಯಾವ ರೀತಿ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗುವಂತೆ ಮಾಡಿದೆ? ಶರ್ಮಿತಾ, ಕೇಂದ್ರ ಸರ್ಕಾರ ವರ್ಸಸ್ ಸಿಬಿಐ ನಡುವೆ ನಡೆದಂತಹ ಕೇಸ್ನಲ್ಲಿ ಈಗ ಕೇಂದ್ರ ಸರ್ಕಾರಕ್ಕೆ ತೀವ್ರವಾದಂತಹ ಮುಖಭಂಗ ಆಗಿದೆ. ಯಾಕೆಂತಂದ್ರೆ ಸಿಬಿಐ ನಿರ್ದೇಶಕ ಅಲೋಕ್ ಕುಮಾರ್ ವರ್ಮಾ ಅವರನ್ನ ಮತ್ತೆ ರೀಇನ್ಸ್ಟೇಟ್ ಮಾಡಿದೆ. ಅಂದ್ರೆ ಮತ್ತೆ ಅವರನ್ನ ಕೇಂದ್ರ ಸರ್ಕಾರ ಅವರನ್ನ ಕಡ್ಡಾಯವಾಗಿ ರಜೆ ಮೇಲೆ ಕಳಿಸಿತ್ತು. ಅದು ರಾತ್ರೋರಾತ್ರಿ ಕಡ್ಡಾಯವಾಗಿ ರಜೆ ಮೇಲೆ ಅಲೋಕ್ ವರ್ಮಾ ಅವರನ್ನ ಕಳಿಸಿತ್ತು. ಮತ್ತೆ ಅದಕ್ಕೊಂದು ಕಾರಣವನ್ನ ನೀಡಿತ್ತು, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿದೆ ಅಂತ. ಆದರೂ ಕೂಡ ಅವ್ರ ಮೇಲೆ ಏನೋ ಆ ರೀತಿ ರಜೆ ಮೇಲೆ ಕಳಿಸುವಂಥದ್ದು ಅಥವಾ ತೆಗೆದುಹಾಕುವಂಥದ್ದು ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತೇಳಿ ಅಲೋಕ್ ವರ್ಮಾ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ರು. ಈಗ ಅಲೋಕ್ ವರ್ಮಾ ಅವರ ಅರ್ಜಿಗೆ ಪುರಸ್ಕಾರ ಸಿಕ್ಕಿದ್ದು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಮತ್ತೆ ಈಗ ಸುಪ್ರೀಂ ಕೋರ್ಟ್ ಹೊರಡಿಸಿರುವಂತಹ ಆದೇಶದ ಪ್ರಕಾರ ಅಲೋಕ್ ವರ್ಮಾ ಅವರು ಮತ್ತೆ ಈಗ ಸಿಬಿಐ ನಿರ್ದೇಶಕರಾಗಿ ಮುಂದುವರಿಬಹುದು. ಆದರೆ ಒಂದು ಕಂಡೀಷನ್ ಅಂತ ಮಾತ್ರ ಸುಪ್ರೀಂ ಕೋರ್ಟ್ ಹಾಕಿದೆ, ಏನಂತಂದ್ರೆ ಅಲೋಕ್ ವರ್ಮಾ ಯಾವುದೇ ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳುವಂತಿಲ್ಲ. ಮತ್ತೆ ಸಿಬಿಐ ಅಂದ್ರೆ ತನಿಖೆ ನಡೆಸಲಿಕ್ಕಿರುವಂತಹ ಏಜೆನ್ಸಿ, ಆದರೆ ಅಲೋಕ್ ವರ್ಮಾ ಅವರಿಗೆ ಹೊಸ ತನಿಖೆಯನ್ನ ಕೈಗೊತ್ತಿಕೊಳ್ಳಬೇಡಿ ಅನ್ನುವಂತ ಒಂದು ಷರತ್ತನ್ನ ಸುಪ್ರೀಂ ಕೋರ್ಟ್ ವಿಧಿಸಿದೆ. ಮತ್ತೆ ಇದೆಲ್ಲದಕ್ಕೂ ಮಿಗಿಲಾಗಿ ಮುಖ್ಯವಾದಂತಹ ಕಂಟೆನ್ಷನ್ ಇದ್ದಿದ್ದೇನಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಸಿಬಿಐ ನಿರ್ದೇಶಕರನ್ನ ರಜೆ ಮೇಲೆ ಕಳಿಸುವ ಅಥವಾ ತೆಗೆದಾಕುವಂತ ಅಧಿಕಾರ ಇದೆಯಾ ಇಲ್ವಾ ಅಂತೇಳಿ ಇಡೀ ಪ್ರಕರಣದಲ್ಲಿ ಚರ್ಚೆ ಆಗಿತ್ತು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂತಹ ಆದೇಶವನ್ನ ನೀಡಿದೆ. ಇದು ನಿರ್ಧಾರ ಆಗ್ಬೇಕೇ ಇರುವಂತದ್ದು ಪ್ರಧಾನಮಂತ್ರಿ ನೇತೃತ್ವದ ಉನ್ನತ ಮಟ್ಟದ ಸಮಿತಿಗೆ. ಆ ಸಮಿತಿನಲ್ಲಿ ಪ್ರಧಾನಮಂತ್ರಿಗಳಿರ್ತಾರೆ, ಲೋಕಸಭೆಯ ಪ್ರತಿಪಕ್ಷದ ನಾಯಕರಿರ್ತಾರೆ ಮತ್ತು ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ. ಈ ಮೂರು ಜನ ಸೇರಿ ನಿರ್ಧಾರ ಮಾಡಬೇಕೇ ಹೊರತು ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನ ಮಾಡಬಾರದು ಅನ್ನುವ ನಿಟ್ಟಿನಲ್ಲಿ ಈಗ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದೆ. ಹಾಗಾಗಿ ಈ ಪ್ರಕರಣ ಮತ್ತೆ ಆ ಸಮಿತಿಗೆ ಹೋಗುತ್ತೆ, ಸಮಿತಿ ನಿರ್ಧಾರವನ್ನ ಮಾಡಬೇಕಾಗತ್ತೆ. ಅಲೋಕ್ ವರ್ಮಾ ಅವರನ್ನ ಏನ್ ಮಾಡಬೇಕು? ಸರಿ, ಅಫ್ಕೋರ್ಸ್ ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿರಬಹುದು, ಆದ್ರೆ ಅದಕ್ಕೆ ಏನ್ ಮಾಡಬೇಕು ಅಂತೇಳಿ ಕಮಿಟಿ ನಿರ್ಧಾರ ಮಾಡಬೇಕೇ ಹೊರತು ಕೇಂದ್ರ ಸರ್ಕಾರ ಆ ನಿರ್ಧಾರವನ್ನ ಮಾಡಬಾರದು ಅನ್ನುವ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಶರ್ಮಿತಾ, ಧರಣೇಶ್, ಇನ್ನು ಪ್ರಮುಖ ನಿರ್ಧಾರಗಳನ್ನ ಅಲೋಕ್ ವರ್ಮಾ ಕೈಗೊಳ್ಳುವಂತಿಲ್ಲ ಅಂತ ಒಂದು ಕಂಡೀಷನ್ ಅನ್ನ ಸುಪ್ರೀಂ ಕೋರ್ಟ್ ಹಾಕಿದೆ. ಹಾಗಾದ್ರೆ ಯಾರು ಹಾಗಾದ್ರೆ ಡಿಸಿಷನ್ ಮೇಕರ್ ಅಂತ ಇಲ್ಲಿ ಕನ್ಸಿಡರ್ ಮಾಡುತ್ತೆ ಸುಪ್ರೀಂ ಕೋರ್ಟ್? ಅದ್ರ ಜೊತೆಗೆ ಈಗ ಕೇಂದ್ರ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗೋ ಹಂಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಡೈರೆಕ್ಟ್ ಆಗಿ ಹೇಳಿರೋದ್ರಿಂದ ಏನಾದ್ರೂ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದೆ, ಈಗ ಎಚ್ಚರಿಕೆ ಅಂತ ಏನಾದ್ರೂ ಕೊಟ್ಟಿದ್ಯಾ ಕೋರ್ಟು?
ಎರಡು ಕಂಡೀಷನ್ ಹಾಕಿದೆ. ಒಂದು ಪ್ರಮುಖ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ಅಂತ. ಫಾರ್ ಎಕ್ಸಾಂಪಲ್, ಯಾರಾದರೂ ಇನ್ನು ಸೀನಿಯರ್ ಆಫೀಸರ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡುವಂತದ್ದು ಇರ್ಬೋದು, ಅಥವಾ ಬೇರೆ ಸಿ ಬಿ ಐ ವಿಷಯದಲ್ಲಿ ಏನಾದರೂ ಬದಲಾವಣೆ ತರುವಂತಹ ವಿಷಯಗಳಿರ್ಬೋದು. ಈ ತರದ ಪ್ರಮುಖ ವಿಷಯಗಳನ್ನ ಈಗ ಅಲೋಕ್ ವರ್ಮಾ, ಮತ್ತೆ ಜಾಯಿನ್ ಆಗ್ತಿರುವಂತಹ ಅಲೋಕ್ ವರ್ಮಾ ತೆಗೆದುಕೊಳ್ಳುವಂತಿಲ್ಲ. ಇದು ಸುಪ್ರೀಂ ಕೋರ್ಟ್ ನ ಕಂಡೀಷನ್ ನಂಬರ್ ಒನ್. ಮತ್ತೆ ಇನ್ನೊಂದು ಕಂಡೀಷನ್ ಅನ್ನ ಅಥವಾ ಷರತ್ತನ್ನ ವಿಧಿಸಿದೆ ಸುಪ್ರೀಂ ಕೋರ್ಟ್ ಏನಂತಂದ್ರೆ, ಹೊಸದಾಗಿ ತನಿಖೆ ಆರಂಭಿಸುವಂತಿಲ್ಲ. ಫಾರ್ ಎಕ್ಸಾಂಪಲ್, ಈಗ ರಫೇಲ್ ಡೀಲ್ ಬಗ್ಗೆ ಯಾರಾದರೂ ಒಬ್ರು ಮತ್ತೆ ಪ್ರಶಾಂತ್ ಭೂಷಣ್ ಅಥವಾ ಮತ್ತಿತರರು ಹೋಗಿ ಕಂಪ್ಲೇಂಟ್ ಕೊಟ್ರೆ, ಅಥವಾ ಬೇರೆ ಯಾವುದೇ ವಿಷಯ ಇರ್ಬೋದು, ಅಂತ ಹೊಸ ತನಿಖೆಯನ್ನ ಅಲೋಕ್ ವರ್ಮಾ ಆರಂಭಿಸುವಂತಿಲ್ಲ. ಈ ಎರಡು ಕಂಡೀಷನ್ ಹಾಕಿ ಮತ್ತೆ ನೀವು ಡ್ಯೂಟಿ ಮಾಡಬಹುದು, ಕರ್ತವ್ಯಕ್ಕೆ ಹಾಜರಾಗಬಹುದು, ಮತ್ತೆ ನೀವು ನಿರ್ದೇಶಕರಾಗಿ ಮುಂದುವರಿಬಹುದು ಅನ್ನುವಂತ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗಾಗಿ ಇದು ಏನೋ ಅಲೋಕ್ ವರ್ಮಾ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಜಯ ಅಲ್ಲದೆ ಇರ್ಬೋದು, ಆದ್ರೆ ಕೇಂದ್ರ ಸರ್ಕಾರಕ್ಕಂತೂ ಬಹಳ ದೊಡ್ಡ ಹಿನ್ನಡೆ. ಯಾಕೆಂದ್ರೆ ರಜೆ, ಕಡ್ಡಾಯವಾಗಿ ರಜೆ ಮೇಲೆ ಕಳಿಸಿದಂತ ಅಲೋಕ್ ವರ್ಮಾ ಅವರನ್ನ ಮತ್ತೆ ನೀವು ಕೆಲಸಕ್ಕೆ ತೆಗೆದುಕೊಳ್ಳಿ ಅನ್ನುವಂತ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಹಾಗಾಗಿ ಇದು ಕೇಂದ್ರ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆ. ಅಲೋಕ್ ವರ್ಮಾ ಮತ್ತೆ ಈಗ ಏನೋ ಕರ್ತವ್ಯಕ್ಕೆ ಹಾಜರಾಗಬಹುದು, ಆದ್ರೆ ಅವ್ರಿಗೆ ಅದೇ ಒಂದೆರಡು ಕಂಡೀಷನ್ ಹಾಕಿದ್ದಾರೆ ಅಷ್ಟೇ. ಈಗ ಶರ್ಮಿತಾ, ಓಕೆ ಧರಣೇಶ್, ಬಿ ಆನ್ಲೈನ್ ಇನ್ನೊಮ್ಮೆ.